ಈಗ ರೂಮ್ ಚೆಕ್ ಔಟ್ ಮಾಡತ್ತೀವಿ. ಓಕೆ, ಬಾಯ್ ಬಾಯ್ ಗೋವಾ. ಇವತ್ತು ಒಂದು ಡೇ ಪ್ಲ್ಯಾನ್ ಐತಿ, ಇವತ್ತು ಮಾತ್ರ ನಾನ್ ಪ್ಲ್ಯಾನ್ಡ್ ಗೋವಾ ಎಕ್ಸ್ಪ್ಲೋರಿಂಗ್. ಓಕೆ ಬಾಯ್. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ? ನಾನು ಚಲೋ ಅದೀನಿ. ಇವತ್ತು ಗೋವಾದಾಗ ಸೆಕೆಂಡ್ ಡೇ. ಸೊ ಇವತ್ತು ಒಂದು ಎರಡು ಮೂರು ಪ್ಲೇಸಸ್ಸನ್ನು ಕವರ್ ಮಾಡಬೇಕಂತ ಪ್ಲ್ಯಾನ್ ಮಾಡೀನಿ. ನೋಡೋಣಂತ ಎಷ್ಟು ಪ್ಲೇಸ್ ಕವರ್ ಆಗುತ್ತಂತ. ಬರೀ ಮತ್ತೆ ಆಗ್ತಾಡ ಜರ್ನಿನ ಸ್ಟಾರ್ಟ್ ಮಾಡೋಣಂತ. ಸೆಕೆಂಡ್ ಡೇ ಒಳಗೆ ನಾನು ಒಂದು ಮೂರು ಪ್ಲೇಸನ್ನು ಕವರ್ ಮಾಡ್ಬೇಕಂತ ಹೇಳಿನಲ್ಲ, ಆ ಯಾವ ಪ್ಲೇಸ್ ಅಂತೇಳಿ ನಾನು ನೆಕ್ಸ್ಟ್ ಡೇ ನಿಮ್ಗೆ ವಿಡಿಯೋದಾಗ ತೋರಿಸ್ಕೊತ ಹೋಗ್ತೀನಿ. ನಾನು ಈಗ ಚೆಕ್ಔಟ್ ಮಾಡೋಣಂತ ರೂಮ್. ನಾವು ಉಳ್ಕೊಂಡಂಥ ರೂಮಿನ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದನ್ನು ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ, ಇಲ್ಲಪ್ಪ ಅಂತಂದ್ರೆ ಐ ಕಾರ್ಡ್ ಒಳಗೆ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಮತ್ತು ರೆಂಟ್ ಎಷ್ಟು ಮತ್ತು ನನಗೆ ಎಕ್ಸ್ಪೆನ್ಸಸ್ ಎಷ್ಟು ಆಯ್ತು ಅಂತ ನಾನು ಲಾಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ನಾನು ನಿಮಗೆ ನಾವೊಂದು ಐ ಡಿ ಕಾರ್ಡ್ ಇಟ್ಟಿದ್ದೆ, ಐ ಡಿ ಕಾರ್ಡಾಗಿ ನಾನು ಆಧಾರ್ ಕಾರ್ಡ್ನ ಇಟ್ಟಿದ್ದೆ, ಅದನ್ನು ಇಸ್ಕೊಂಡು ಹೋಗೋಣ. ಈಗ ಥ್ಯಾಂಕ್ ಯು. ಓಕೆ, ಗೋವಾದ ಕೊಲ್ಲಮಿಂದ ನಾವು ಫಸ್ಟ್ ಡೆಸ್ಟಿನಿ ಅಂದರೆ ಸೆಕೆಂಡ್ ಡೇ ಒಳಗೆ ಒಂದನೇ ಪ್ಲೇಸಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೆ ನಾವು. ಬಿಡೋಣ, ಓಕೆ, ಬಾಯ್ ಬಾಯ್ ಕೊಲ್ಲಮ್ ಬೀಚ್. ಕೊಲ್ಲಮ್ ಬೀಚ್ ನಿಯರ್ ಇರುವಂತಹ ಒಂದು ಜಲಾಶಯ ಯಾವುದಪ್ಪ ಅಂತಂದ್ರೆ ಚಪೋಲಿ ಡ್ಯಾಮ್ ಅಂತೇಳಿ ಒಂದು ಡ್ಯಾಮ್ ಐತಿ. ಆ ಡ್ಯಾಮ್ ಕಡೆ ಹೋಗ್ಬೇಕಂತೇಳಿ ನಾವು ಜರ್ನಿನ ಸ್ಟಾರ್ಟ್ ಮಾಡೀವಿ ಈಗ. ಓಕೆ, ಇದು ಕೊಲ್ಲಮ್ ಸಿಟಿ ಅಂತ ಸಿಟಿ ಅನ್ಬೋದು, ಇಲ್ಲ ನೀವು ಹಳ್ಳಿನ ಅನ್ಬೋದು. ಇದನ್ನು ದಾಟಿ ನಾವು ಹೊಂಟಿದ್ವಿ. ಆ್ಯಟ್ ಪ್ರೆಸೆಂಟ್ ನಾವು ಏನು ಟೂ ಡೇ ಪ್ಲ್ಯಾನ್ ಮಾಡಿದ್ದೀವಲ್ಲ ಈ ಗೋವಾದ, ನಾವು ಏನು ಕೊಲ್ಲಮ್ ನಿಯರ್ ಇರುವಂತಹ ಪ್ಲೇಸಸ್ಸನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಈಗ ನಾವು ನಿಯರ್ ಚಾಪೋಲಿ ಡ್ಯಾಮ್ ಕಡೆ ಬಂದ್ವಿ. ಇದು ಚಾಪೋಲಿ ಡ್ಯಾಮ್ ಹೋಗುವಂಥ ರೋಡ್ ಇದೆ. ಓಕೆ, ಇದು ಚಾಪೋಲಿ ಡ್ಯಾಮ್ ಗೇಟ್. ಡ್ಯಾಮ್ ಇಲ್ಲ ಬಂದೆ. ಅರೆ, ನಮ್ಮ ನಶಿಬಕ್ಕೆ ಚಾಪೋಲಿ ಡ್ಯಾಮ್ ಗೇಟನ್ನು ಬಂದ್ ಮಾಡಿದ್ರೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳಿದವ. ಸೊ ಅದಕ್ಕೆ ನಾವು ವಾಪಸ್ ಹೊಸ್ಕೊಂಡು ಹೊಂಟೆನ. ಈಗ ನೆಕ್ಸ್ಟ್ ಡೆಸ್ಟಿನಿ ಅಂತಂದರೆ ಸೀದಾ ನಾವು ಮಲ್ಲಿಕಾರ್ಜುನ್ ಟೆಂಪಲ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಗೆ ಜರ್ನಿನ ಸ್ಟಾರ್ಟ್ ಮಾಡೋಣಂತ. ಇದೇನು ನಾನು ಗೋವಾ ಸಿರೀಸ್ ವಿಡಿಯೋ ಹಾಕತ್ತೇನಲ್ಲ, ಜಾಸ್ತಿ ಜನ ಇದೇ ಕೇಳತ್ತಾರ, ಏನೋ ದೋಸ್ತ ನೀ ಗೋವಾ ಹೋಗಿ, ಗೋವಾಕ್ಕೆ ಹೋಗಿ ಬರೀ ನೀನು ಕೋಟೆ ನೋಡಿದೆ, ದೇವಸ್ಥಾನ ನೋಡಿದೆ, ಬರೀ ಇದೇ ಮಾಡತ್ತಿಲ್ಲ ಅಂತೇಳಿ ಅವ್ರಿಗೆ ಹೇಳಿದೆ ನಾನು. ಇಲ್ಲಪ್ಪ, ವಾಟರ್ ಸ್ಪೋರ್ಟ್ಸು ಮಾಡಿದ್ದೀನಿ ನೋಡಿರಿ, ಬೀಚ್ನಾಗ ತಿರುಗಾಡಿ ನೋಡಿರಿ ಅಂತಂದೆ. ಬಟ್ ಇಲ್ಲೇ ಗೋವಾಕ್ಕೆ ಬರೋರೆಲ್ಲರೂ ಆಲ್ಮೋಸ್ಟ್ ಅಲ್ಲೊಂದು ಟೂ ಡೇಸ್ ಪ್ಲ್ಯಾನ್ ಮಾಡಿದ್ರಂದ್ರೆ ಎನಫ್, ಅದಕ್ಕಿಂತ ಜಾಸ್ತಿ ಇಲ್ಲೇ ಇರೋಕೆ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಊಟ ಮೇನ್ ಅಂದ್ರೆ ನಮಗೆ ಊಟ ಸೆಟ್ ಆಗಂಗಿಲ್ಲ. ನಾರ್ತ್ ಇಂಡಿಯನ್ಸ್ ಆದರೆ ಊಟ ಆರಾಮ ನಡಿತೈತಿ, ಬಟ್ ನಾವೇನು ಸೌತ್ ಇಂಡಿಯನ್ಸ್ ಇದೀವಲ್ಲ, ನಮಗೆ ಇಲ್ಲಿ ಗೋವಾದ ಊಟ ಸೆಟ್ ಆಗಂಗಿಲ್ಲ. ಆ್ಯಂಡ್ ಮೇನಪ್ಪ ಅಂತಂದ್ರೆ ಇಲ್ಲೇ ನೋಡುವಂಥ ಪ್ಲೇಸಸ್ ಜಾಸ್ತಿ ಅಂದರೆ ಚರ್ಚ್ ಬಿಟ್ಟರೆ, ದೇವಸ್ಥಾನ ಬಿಟ್ಟರೆ, ಒಂದಿಷ್ಟು ಹಳೆ ಕೋಟೆಗಳನ್ನು ನೋಡ್ಬೋದು. ಅದು ಬಿಟ್ರಪ್ಪ ಅಂತಂದ್ರೆ ಬರೀ ಡೈಲಿ ಬೀಚ್ನೇ ತಿರುಗಾಡೋಕೆ ಮಾತ್ರ ನೀವು ಬೇಕಾದಷ್ಟು ದಿನ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಕೆಟಗರಿ ಬಂದಪ್ಪ ಅಂತಂದ್ರೆ ಎಣ್ಣೆ ಹೊಡೆಯೋರು ಏನು ಇರ್ತೈತಲ್ಲ, ಒಂದು ಎರಡು ಮೂರು ದಿನ ಇದ್ದರೂ ಬೇಸರ ಆಗಿಲ್ಲ ಅವ್ರಿಗೆ, ಯಾಕಂದ್ರೆ ಸಸ್ತ ಎಣ್ಣೆ ಸಿಗುತ್ತೆ, ಆರಾಮ ಹೊಡ್ಕೊತ ಇರ್ಬೋದು. ಬಟ್ ಮದ್ಯಪಾನ ದೇಹಕ್ಕೆ ಹಾನಿಕರ. ಓಕೆ, ನಾನು ಭಾಳ ಕುರಿಯೋಂಗಿಲ್ಲ, ಒಂದು ಟೈಮ್ ಲ್ಯಾಪ್ಸ್ ವೀಡಿಯೋನ ಹಾಕ್ತೀನಿ ನನ್ನ ರೋಡ್ ಜರ್ನಿ ಇದೆ. ಸೊ ಸೀದಾ ನಾನು ಡೈರೆಕ್ಟ್ ದೇವಸ್ಥಾನ ಕಡೆ ಸಿಗ್ತೀನಿ. ಈಗ ನಾವು ಹೋಗುವಂಥ ಪ್ಲೇಸ್ ಕನಕೋನ ಇಂಡಸ್ಟ್ರಿಯಲ್ ಏರಿಯಾದಿಂದ ಒಂದು 5 ಕಿಲೋಮೀಟರ್ ದೂರ ಐತಿ. ನಾವು ಮೇನ್ ಹೈವೇದಿಂದ ನಾನು ಲೆಫ್ಟ್ ಟರ್ನ್ ಅದೇ, ಇದೆ ನೋಡಿರಿ ದ್ವಾರ ಬಾಗಲ ಇದೆ, ಈ ದೇವಸ್ಥಾನದ ದ್ವಾರ ಬಾಗಲ. ದೇವಸ್ಥಾನ ಇನ್ನೂ ಒಂದು 4-5 ಕಿಲೋಮೀಟರ್ ದೂರ ಐತಿ. ಓಕೆ, ನಾವೀಗ ಸೀದಾ ದೇವಸ್ಥಾನಕ್ಕೆ ಹೋಗಿ ನಾನು ಸಿಗ್ತೀನಿ. ಮಲ್ಲಿಕಾರ್ಜುನ ದೇವಸ್ಥಾನ ಇದೆ ನೋಡಿರಿ, ಗೋವಾದ ಕನಕೋಣದಲ್ಲಿರುವಂತಹ ಮಲ್ಲಿಕಾರ್ಜುನ ಟೆಂಪಲ್. ಓಕೆ, ನಾವೀಗ ಪಾರ್ಕ್ ಮಾಡಿ ನಾವು ಟೆಂಪಲ್ ಕಡೆ ಹೋಗೋಣ.
ಗೋವಾ ರಾಜ್ಯ 1954 ಪೋರ್ಚುಗೀಸರ ಆಡಳಿತದಲ್ಲಿದ್ದರೂ ಈ ದೇವಸ್ಥಾನ ಎಷ್ಟು ಸುರಕ್ಷಿತವಾಗಿ ಮತ್ತು ಎಷ್ಟು ಸುಸ್ಥಿತಿಯಲ್ಲಿದೆ ನೋಡ್ರಿ. ಈ ದೇವಸ್ಥಾನ 16ನೇ ಶತಮಾನದ ದೇವಸ್ಥಾನ, ಅಂದ್ರೆ ಅಂದಾಜು 1778 ನಿರ್ಮಿಸಿದಂಥ ದೇವಸ್ಥಾನ ಅಂತಿದೆ. ಇಂತಹ ಮಲ್ಲಯ್ಯನ ಗುಡಿಗಳು ಅಂದ್ರೆ ಮಲ್ಲಿಕಾರ್ಜುನ್ ಟೆಂಪಲ್ ಟೋಟಲ್ ಗೋವಾದಾಗ ಟೋಟಲ್ 14 ಅದಾವಂತ, ಅದರಾಗ ಇದು ಒಂದು. ಈ ದೇವಸ್ಥಾನ ಫಸ್ಟ್ ಎಲ್ಲ ಕಾಡೊಳಗೇನ ಮುಚ್ಚೋಗಿತ್ತಂತ. ಇದನ್ನು ಕುಣಬಿ ಜನಾಂಗದ ಒಬ್ಬ ಕುರಿಗಾಹಿಯಿಂದ ಈ ದೇವಸ್ಥಾನ ಏನಾಯ್ತಲ್ಲ ಇದು ಬೆಳಕಿಗೆ ಬಂತಂತೇಳಿ ಇತಿಹಾಸದಿಂದ ತಿಳಿದು ಬರುತ್ತೆ. ದೇವಸ್ಥಾನ ಒಳಗಡೆ ವಿಡಿಯೋ ಅಲೋವ್ ಇಲ್ಲ ಅಂತ ಹೇಳಿದರೆ ಅದರ ಸಂಬಂಧ ಜಸ್ಟ್ ಒಂದು ಫೋಟೋ ತೆಗೆದಷ್ಟೇ ನೋಡ್ರಿ. ಒಳಗಡೆ ಪೂರ ಕಟ್ಗೆ ಕೆತ್ತನೆ ಐತಿ, ಮತ್ತು ಹೊರಗಡೆನೂ ಸಭಾಗೃಹದಲ್ಲಿ ಸಹ ಈ ರೀತಿ ಕಟ್ಗೆ ಕೆತ್ತನೆ ಮಾಡ್ಯಾರ. ನೋಡಾತಿರ್ಬೇಕು ನೀವು. ಅಂದಾಜದ 250 ವರ್ಷದ ದೇವಸ್ಥಾನ, 250 ವರ್ಷದ ಹಳೆಯ ದೇವಸ್ಥಾನ ಯಾವ ರೀತಿ ಸುಸ್ಥಿತಿಯಲ್ಲಿದೆ ನೋಡ್ರಿ. ಏಕಶಿಲಾ ಕಲ್ಲಿಂದ ಮಾಡಿದಾರ ಅದನ್ನು. ಕೋಣ ಇಲ್ಲ ಒಂದು ಪ್ರದಕ್ಷಿಣೆ ಹಾಕೋಣ. ಇಲ್ಲಿ ಐತಿ ಅಲ್ಲೇ ಐತಿ ಇಲ್ಲೆರಡ ಇಲ್ಲೆಲ್ಲ ವಸ್ತು ಇರಕ್ಕವೆಲ್ಲ ಸಮುಚ್ಚಯ ಭಾಳ ಫೇಮಸ್ ಇದ್ದಂಗೆ ಐತೆ ದೇವಸ್ಥಾನ. ಇಲ್ಲಿ ಎರಡು ಬಾಗಿಲದವು ಅಲ್ಲಿ ಎರಡು ಬಾಗಿಲದವು ಮತ್ತೆ 6 ಬಾಗಿಲ. ಇವೆಲ್ಲ ವಸ್ತಿ ಸಮುಚ್ಚಯ, ಒಂದು ವಸ್ತಿ ಉಳಿದ ಸೇವೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲಲ್ಲ ಹೆಂಗ್ ವಸ್ತಿ ಬಾವಿ ಇದು ಇದು ಹಾ ಇದು ನೋಡಿದ್ದೆ ಮುಟ್ಟದ ಹಾಲ ಮಂಗಲ್ ಭವನ ಇರುತ್ತೆ. ಹಾ ಇವೆಲ್ಲ ರೂಮ್ಸ್ ನೋಡಿ ಎಷ್ಟು ಬಂದದ. ಹಳೆಯವನು ಅದಾವು ಇವು ಹೊಸವು ಇವು. ಶಿವ ಪಾರ್ವತಿ ನಿವಾಸ ಈ ತರ ಐತೆ. ಆದ್ರೆ ಶೈಲಿ ನಮ್ದು ಶೈಲಿ ಇಲ್ಲಿ ಶೈಲಿ ಚೇಂಜ್ ಐತೆ. ಇದೊಂದು ದೇವಸ್ಥಾನ ಇದೆ. ಸದ್ಯದ್ರಾಗ ಅಂತ ಜಾತ್ರೆ ಅದ ಇರ್ಬೇಕು. ಕ್ಲೀನಿಂಗ್ ಎಲ್ಲ ಇದು ಮಾಡ ಪಾಳೆಕ ನೋಡೋದು ಪ್ಲೇಸ್. ಇದು ಊಟಕ್ಕೆ ಕುಂದ್ರಕ್ಕೆ ಮಾಡಿರ್ಬೇಕು ನೋಡ. ಹಾಂ ದೂರದಿಂದ ಈ ರೀತಿ ಕಾಣುತ್ತೆ ನೋಡಿ ದೇವಸ್ಥಾನ. ಹಾಂ ಅಲ್ಲಿ ಕಡೆ ಪೂರ ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೊಂಟ್ರೆ ಇನ್ನು ಹಂಗೆ ಇಂಪ್ರೂವ್ಮೆಂಟ್ ಮಾಡತ್ತಾರ. ಹಾಂ ಹಂಗಿಂದ ಏನಾರ ರೋಡ್ ಇರ್ಬೇಕು ಅನಿಸುತ್ತೆ. ಗುಡ್ಡದ ಅಂಚಿನಾಗ ಐತೆ ಇದು. ಸುಂದರವಾದಂತಹ ಸ್ಥಳ, ಪ್ರಶಾಂತವಾಗೈತಿ ಸ್ಥಳ. ಗೋವಾಗ ಬಂದು ಇಂಥದ್ದು ನೋಡಿದ್ರು ಏನು ತಪ್ಪಲ್ಲ. ಬೀಚ ನೋಡೋದನ್ನ ಒಂದಿನ ಆದರೂ ಬೇಜಾರಾಗುತ್ತೆ. ತುಂಬ ಇಷ್ಟ ಆಗ್ಬಿಡಪ್ಪ.
ಮಲ್ಲಿಕಾರ್ಜುನ್ ಟೆಂಪಲ್, ಮಲ್ಲಿಕಾರ್ಜುನ್ ಟೆಂಪಲ್ ಅಂತ ಹೇಳಿದಷ್ಟೇ. ತೇರು ಇದ್ದಂಗೆ ಐತಿ, ದೂರದಿಂದ ಅದು ದೀಪಸ್ತಂಭ ಯೋಚನೆ, ಅದು ದೀಪಸ್ತಂಭ ಅಂತಾರೆ ಅದಕ್ಕೆ. ಪೂರ ಪ್ಯೂರ್ ಕಟ್ಟಿಗೆ ಇದೆ, ಡಿಸೈನ್ ಮಾತ್ರ ನಿಮಗೆ ಕೆತ್ತನೆಗಳನ್ನು ನೋಡ್ರಿ ನಾವು ಸೂಕ್ಷ್ಮ ಕೆತ್ತನೆ ಮಾಡಬೇಕು. ಕಟ್ಟಿಗೆ ಗಾಲಿ ಆ ಸಾಂದ್ ಐತಿ ಅದರ ಕೆತ್ತನೆ ಕೆತ್ತನೆ ಮಾತ್ರ ವಿಘ್ನವಿನಾಯಕ ಮಹಾತ್ಮ ಲಕ್ಷ್ಮಿ ಸರಸ್ವತಿ ನವಿಲು ನಾಗಪ್ಪ ಆಣಿ ಕಲರ್ಫುಲ್ ಇದನ್ನು ಮಾಡಿದಾರು, ಎಲ್ಲೇ ಒಂದಿಷ್ಟು ಇದಾಗೈತೆ ನೋಡೋದು. ಇದು ಸಣ್ಣ ಉತ್ಸವದ ಇದೆ, ಇದು ತೇರೆ. ಹಾಂ, ಹಿಂದೊಂದು ತೇರ್ ಐತೆ, ಹಂಗೆ ಹಂಗೆ ಮಾಡಿಸ್ಕೊಟ್ಟಿದ್ದಾರೆ. ಇದು ಹಳೆ ತೇರ್ ಇರಬೇಕಿದೆ ನನ್ನ ಪ್ರಕಾರ. ಹ್ಞೂ, ಅಲ್ಲ ಹಳೇದಿದೆ, ಯಾಕಂದ್ರೆ ಕಲರ್ ನೋಡೋದು ಹಂಗೆ ಇದಾಗೈತೆ. ಮ್ಯಾಲಿದ ಕಟ್ತಾರೆ ಅದನ್ನು, ಹೀಗೆ ಕಟ್ಟ ಮ್ಯಾಲಿಲ್ಲ ಇದಕ್ಕೆ. ಇದು ಬರೋಗೈತೆ, ಕುದುರೆ ಜೋರ್ ಐತೆ ಅಲ್ರಿ ಇದು. ಇದು ಮಸ್ತ್ ಐತೆ ನೋಡಿ, ಕೃಷ್ಣ ಓಡ್ಸತಾನ ರಥ. ಸರಿ, ಸೈಡಿಂದ ತೆಗಿ ಗ್ಲಾಸ್ ಒಳಗೆ ಐತೆ ಇದು, ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಇದು ತೇರೆ, ನಾಲ್ಕು ಕುದುರೆ, ಕೃಷ್ಣ ಸಾರಥಿ ಕುಲಪುರುಷ, ಮೂಲ ದೇವಸ್ಥಾನ, ಮೂಲ ದೇವರು ಇರಬೇಕಿದೆ. ಆ್ಯಕ್ಚುಲಿ ಹೆಂಗೆ ಧರ್ಮಸ್ಥಳದಾಗ ಅಣ್ಣಪ್ಪ ಸ್ವಾಮಿ ಮೂಲ ದೇವರು, ಅವ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದು ಅವ್ರ ಮೂಲ ದೇವರು, ಅಲ್ಲಿ ಅಣ್ಣಪ್ಪ ಸ್ವಾಮಿ, ಹಂಗೆ ಇದು ಮೂಲ ದೇವರು ಇರಬೇಕು ಕುಲಪುರುಷ. ಇದು ಪಾರ್ವತಿ ದೇವಸ್ಥಾನ ಇರಬೇಕು ಅನಿಸುತ್ತೆ ನನಗೆ, ಶ್ರೀ ಪುರುಷನ. ಕಾಶಿಪುರುಷ ಪ್ರಸನ್ನ, ಅದು ನೋಡ್ರಿ ಎಷ್ಟೊಂದು ಕಟ್ಟಿಗೆ ಡಿಸೈನ್ ಮಾಡಿ, ಕಟ್ಟಿಗೆ ಒಳಗಿಂದ ಮಾತ್ರ ಕರಾಯ ಮಾಡಿದಾರಲ್ಲ ನೋಡಿದಿರಲ್ಲ. ಗೋವಾದ ಕನಕೋಣದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನನ ನಾವೀಗ ಈ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನಿ ಕಡೆ ಹೊಂಟಿದ್ವಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ಮತ್ತು ಯಾರು ಫಸ್ಟ ನನ್ನ ವಿಡಿಯೋನ ನೋಡಾತ್ರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಗೋವಾದ ಸಿರೀಸ್ನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.